ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಎಸೆದ ಪ್ರಕರಣ ಸಂಬಂಧಿಸಿದ ಹಾಗೆ ಮೈಸೂರಿನ ಮನೋರಂಜನ್ನ ಕುಟುಂಬಸ್ಥರ ವಿಚಾರಣೆ ಇವತ್ತು ಕೂಡ ಮುಂದುವರೆದಿದೆ ಸಂಸತ್ನಲ್ಲಿ ಸ್ಮೋಕ್ ಬಾಂಗ್ ಪ್ರಕರಣ ಸಂಬಂಧ ಮೈಸೂರಿನಲ್ಲಿ ಮನೋರಂಜನ್ ಕುಟುಂಬಸ್ಥರ ವಿಚಾರಣೆಯನ್ನ ಇವತ್ತು ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ ನಿನ್ನೆ ಸುದೀರ್ಘ ಏಳು ಗಂಟೆಗಳ ಪರಿಶೀಲನೆ ಕಾರ್ಯ ಆಯಿತು ಹೇಳಿಕೆಗಳನ್ನ ಕೂಡ ದಾಖಲು ಮಾಡಿಕೊಂಡಿದ್ರು ಇವತ್ತು ಮನೋರಂಜನ್ ಪೋಷಕರಿಂದ ವಿಡಿಯೋ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾ ಇದ್ದಾರೆ ನಿನ್ನೆ ಮೌಖಿಕ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು ಪೋಷಕರ ಹೇಳಿಕೆಗೂ ಮನೋರಂಜನ್ ಹೇಳಿಕೆಗೂ ಯಾವುದೇ ಸಾಮ್ಯತೆ ಲಭ್ಯವಾಗದೇ ಇರೋ ಹಿನ್ನೆಲೆಯಲ್ಲಿ ಮತ್ತೊಂದು ಸುತ್ತಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಜೊತೆಗೆ ಸೀಸ್ ಮಾಡಿದ ವಸ್ತುಗಳ ಬಗ್ಗೆಯೂ ಕೂಡ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳೋ ಮೂಲಕವಾಗಿ ಅವರ ಪೋಷಕರಿಂದ ಉತ್ತರ ಪಡೆಯುವಂತಹ ಕೆಲಸವನ್ನು ಪೊಲೀಸರು ನಡೆಸ್ತಾ ಇದ್ದಾರೆ ು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ ಕೆಪಿ ನಾಗರಾಜ್ ನಿನ್ನೆ ಏಳು ಗಂಟೆಗಳ ವಿಚಾರಣೆ ಆಯ್ತು ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ ಯಾವ ಕಾರಣಕ್ಕೆ ಇಷ್ಟೊಂದು ದೀರ್ಘ ವಿಚಾರಣೆಯನ್ನ ಅವರ ಕುಟುಂಬಸ್ಥರಿಗೆ ಮಾಡ್ಲಾಗ್ತಾ ಇದೆ ಅದರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯವಾಗ್ತಿದೆಯಾ ದಿವ್ಯಾ ನಿನ್ನೆ ಬೆಳಿಗ್ಗೆ ಹನ್ನೊಂದೂವರೆ ಸುಮಾರಿಗೆ ಮನೋರಂಜನ್ ನಿವಾಸಕ್ಕೆ ಬಂದಿದ್ದಂತಹ ದೆಹಲಿ ಪೊಲೀಸರು ಸಂಜೆ ಆರು ಮೂವತ್ತರವರೆಗೂ ಕೂಡ ಸುದೀರ್ಘವಾದಂತಹ ವಿಚಾರಣೆ ಮತ್ತು ಪರಿಶೀಲನೆ ಕೂಡ ನಡೆಸಿದರು ಇವತ್ತು ಮತ್ತೆ ಅದೇ ಒಂದು ತಂಡದ ಜೊತೆಗೆ ಇನ್ನಿಬ್ಬರು ಅಧಿಕಾರಿಗಳು ಕೂಡ ಈ ಒಂದು ಮನೆಗೆ ಬಂದಿದ್ದಾರೆ ಮನೆಗೆ ಬಂದು ಮತ್ತೆ ವಿಚಾರಣೆಯನ್ನು ಕೂಡ ಆರಂಭ ಮಾಡಿರುವಂಥದ್ದು ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂದರೆ ಮನೋರಂಜನ್ ದೆಹಲಿ ಪೊಲೀಸರಿಗೆ ನೀಡಿರುವಂತಹ ಹೇಳಿಕೆಗಳಿಗೂ ಮತ್ತು ನಿನ್ನೆ ಇವರ ತಂದೆ ತಾಯಿ ಇಲ್ಲಿ ನೀಡಿದಂಥ ಹೇಳಿಕೆಗಳಿಗೂ ಆದಂಥ ದೊಡ್ಡ ಮಟ್ಟದ ಸಾಮರ್ಥ್ಯಗಳು ಕೂಡ ಕಾಣ್ತಾ ಇಲ್ಲ ಈ ನೆಲೆಯಲ್ಲೂ ಕೂಡ ಈಗ ಮತ್ತೊಂದಿಷ್ಟು ಸುದೀರ್ಘವಾದಂತಹ ವಿಚಾರಣೆ ಇಲ್ಲಿ ನಡೀತಾ ಇರುವಂತಹದ್ದು ಮತ್ತು ನಿನ್ನೆ ಇವರೇನು ತೆಗೆದುಕೊಂಡು ಹೋಗಿದ್ದಂತಹ ಕೆಲವೊಂದಿಷ್ಟು ದಾಖಲೆಗಳೇನಿದು ಆ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಕ್ಲಾರಿಫಿಕೇಷನ್ಗಳು ಕೂಡ ದೆಹಲಿ ಪೊಲೀಸರಿಗೆ ಅವಶ್ಯಕವಾಗಿ ಬೇಕಾಗಿತ್ತು ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಮತ್ತೆ ಆ ಟೀಮ್ನಿಂದ ಏನು ದೆಹಲಿ ಪೊಲೀಸರಿಂದ ಮತ್ತೆ ತನಿಖೆ ವಿಚಾರಣೆ ಆರಂಭವಾಗಿದೆ ಇನ್ನೂ ಬಹುತೇಕ ಇನ್ನೂ ಒಂದು ಎರಡು ಮೂರು ತಾಸುಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆ ಇದು ಆಗಿರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ದಿವ್ಯಾ ಥ್ಯಾಂಕ್ ಯು ಕೆ ಪಿ ನಾಗರಾಜ್ ನಿಮ್ಮಲ ಮಾಹಿತಿಗೆ ಸದ್ಯ ಇವತ್ತು ಕೂಡ ಅವರ ಪೋಷಕರ ವಿಚಾರಣೆಯನ್ನ ನಡೆಸ್ತಾ ಇದ್ದು ವಿಡಿಯೋ ಚಿತ್ರೀಕರಣವನ್ನು ಮಾಡಿಕೊಂಡಿದ್ದಾರೆ ಅವರ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ